ಇದೇ ಮುಂದಿನ 2023 ಜನವರಿ 1 ರಿಂದ 6 ಹೊಸ ನಿಯಮಗಳು ಜಾರಿಗೆ ಬರುತ್ತಿವೆ ಎಲ್ಲ ಸಾರ್ವಜನಿಕರು ತಪ್ಪದೇ ತಿಳಿದುಕೊಳ್ಳಲೇಬೇಕಾದ ದೊಡ್ಡ ಬದಲಾವಣೆಗಳು ಇವಾಗಿವೆ ಪ್ರತಿಯೊಬ್ಬ ಸಾರ್ವಜನಿಕರ ಜೀವನದ ಮೇಲೆ ಅತಿ ದೊಡ್ಡ 6 ಹೊಸ ನಿಯಮಗಳು ಪ್ರಭಾವ ಬೀರುತ್ತವೆ ಬನ್ನಿ ಇದೇ ಮುಂದಿನ 2023 ಜನವರಿ 1 ರಿಂದ ಬದಲಾಗ್ತಾ ಇರೋ 6 ಹೊಸ ಬದಲಾವಣೆಗಳು ಯಾವ್ಯಾವು ಎನ್ನುವಂತ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಬದಲಾಗ್ತಾ ಇರೋ ನಿಯಮಗಳು ಏನು ಎಂದು ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಇದು ವರ್ಷದ ಕೊನೆಯ ತಿಂಗಳಾಗಿದೆ ಶೀಘ್ರದಲ್ಲಿಯೇ 2023 ರ ಹೊಸ ವರ್ಷ ಪ್ರಾರಂಭವಾಗಲಿದೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಪ್ರತಿ ತಿಂಗಳ ಮೊದಲನೇ ತಾರೀಕಿನಂದು ನಿಗದಿಪಡಿಸಲಾಗುತ್ತದೆ ಕಳೆದ ತಿಂಗಳು ಸರ್ಕಾರವು 19 ಕೆಜಿ ವಾಣಿಜ್ಯ ಸಿಲಿಂಡರ್ ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಈ ಬಾರಿ ಸರ್ಕಾರವು ಬೆಲೆಯನ್ನ ಕಡಿಮೆ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಟೋಲ್ ತೆರಿಗೆ ದುಬಾರಿಯಾಗಲಿದೆ ಡಿಸೆಂಬರ್ 31 ರ ನಂತರ ಬುಂಡೇಲ್ಖಂಡ್ ಎಕ್ಸ್‌ಪ್ರೆಸ್ ವೇಯಲ್ಲಿ ಟೋಲ್ ತೆರಿಗೆ ಪ್ರಾರಂಭವಾಗಬಹುದು ಯುಪಿಡಿಎ ಟೋಲ್ ದರದ ಪ್ರಕಾರ ಕಾರುಗಳು ವ್ಯಾನ್ಗಳು ಅಥವಾ ಲಘು ವಾಹನಗಳಿಗೆ 610 ರೂಪಾಯಿ ಲಘು ವಾಣಿಜ್ಯ ವಾಹನಗಳು ಅಥವಾ ಮಿನಿ ಬಸ್ಗಳಿಗೆ 965 ರೂಪಾಯಿಗಳ ಟೋಲ್ ತೆರಿಗೆಯನ್ನ ವಿಧಿಸಲಾಗುತ್ತದೆ ಬಸ್ ಮತ್ತು ಟ್ರಕ್ ಗೆ 1935 ರೂಪಾಯಿ ಬುಂಡೇಲ್ಖಂಡ್ ಎಕ್ಸ್‌ಪ್ರೆಸ್ ವೇ ಸುಮಾರು 300 ಕಿಲೋಮೀಟರ್ ಉದ್ದವಿದೆ ಈ ಎಕ್ಸ್‌ಪ್ರೆಸ್ ವೇ ಚಿತ್ರಕೂಟ ಬಂದ ಔರಯ್ಯ ಹಮೀರ್ಪುರ್ ಮತ್ತು ಜಲೌನ್ ಮತ್ತು ಇಟಾವಾ ಮೂಲಕ ಹಾದು ಹೋಗುತ್ತದೆ ಮತ್ತು ಆಗ್ರಾ ಲಕ್ನೋ ಎಕ್ಸ್‌ಪ್ರೆಸ್ ವೇ ಗೆ ಸಂಪರ್ಕಿಸುತ್ತದೆ ಇದು ದೆಹಲಿ ಎನ್‌ಸಿಆರ್ ವೇ ಗೆ ಹೋಗುತ್ತದೆ ಯಮುನಾ ಎಕ್ಸ್‌ಪ್ರೆಸ್ ವೇ ಮೇಲಿನ ಟೋಲ್ ತೆರಿಗೆಯನ್ನ ಈಗಾಗಲೇ ಹೆಚ್ಚಿಸಲಾಗಿದೆ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡಿ ನೀವು ಇನ್ನು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡದಿದ್ರೆ ಈ ಕೆಲಸವನ್ನ ಶೀಘ್ರದಲ್ಲಿಯೇ ಪೂರ್ಣಗೊಳಿಸಿ ಆದಾಯ ತೆರಿಗೆ ಇಲಾಖೆ ತನ್ನ ಮಿತಿಯನ್ನ ಏಪ್ರಿಲ್ 2023 ರವರೆಗೆ ವಿಸ್ತರಿಸಿದ್ರು ಈ ವಿಳಂಬವು ನಿಮ್ಮ ಬ್ಯಾಂಕಿಂಗ್ ವಹಿವಾಟುಗಳಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ವಿಮಾ ಪ್ರೀಮಿಯಂಗಳು ದುಬಾರಿಯಾಗಬಹುದು ವಿಮಾ ಪ್ರೀಮಿಯಂಗಳು ಹೊಸ ವರ್ಷದಿಂದ ಹೆಚ್ಚು ದುಬಾರಿಯಾಗಬಹುದು IRDAI ವಾಹನಗಳ ಬಳಕೆ ಮತ್ತು ನಿರ್ವಹಣೆಯ ಆಧಾರದ ಮೇಲೆ ವಿಮಾ ಪ್ರೀಮಿಯಂ ಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ಪರಿಗಣಿಸುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಚಾಲಕರು ಹೊಸ ವರ್ಷದಲ್ಲಿ ದುಬಾರಿ ವಿಮಾ ಪ್ರೀಮಿಯಂ ಗಳ ಆಘಾತವನ್ನು ಸಹ ಎದುರಿಸಬಹುದು ಕ್ರೆಡಿಟ್ ಕಾರ್ಡ್ ನಿಯಮಗಳು ಬದಲಾಗ್ತಾ ಇವೆ ನೀವು ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿದ್ರೆ ಡಿಸೆಂಬರ್ 31 ರೊಳಗಾಗಿ ನಿಮ್ಮ ಎಲ್ಲ ರಿವಾರ್ಡ್ ಪಾಯಿಂಟ್ ಗಳನ್ನು ರಿಡೀಮ್ ಮಾಡಿ ಇಲ್ಲದಿದ್ರೆ ಅವು ಕಳೆದು ಹೋಗ್ತವೆ HDFC SBI ಸೇರಿದಂತೆ ಹೆಚ್ಚಿನ ಬ್ಯಾಂಕುಗಳ ರಿವಾರ್ಡ್ ಪಾಯಿಂಟ್ ಗಳಿಗೆ ಸಂಬಂಧಿಸಿದ ನಿಯಮಗಳು ಜನವರಿ 1 ರಿಂದ ಬದಲಾಗ್ತಾ ಇವೆ ಸಣ್ಣ ಉದ್ಯಮಗಳಿಗೆ ಈ ಬಿಲ್ ಕಡ್ಡಾಯ ನೀವು ವ್ಯವಹಾರ ಮಾಡಿದ್ರೆ ಈ ಬಿಲ್ನ ನಿಯಮಗಳು ಬದಲಾಗ್ತಾ ಇವೆ ಸಿಬಿಐಸಿಯ ಪ್ರಕಾರ ಜನವರಿ 1 2023 ರಿಂದ 5 ಕೋಟಿ ರೂಪಾಯಿಗಿಂತ ಹೆಚ್ಚು ವ್ಯವಹಾರ ನಡೆಸುವವರು ಈ ಇನ್ವಾಯ್ಸಿಂಗ್ ಗೆ ಅಂದ್ರೆ ಎಲೆಕ್ಟ್ರಾನಿಕ್ ಬಿಲ್ ಗಳನ್ನು ರಚಿಸುವುದು ಕಡ್ಡಾಯವಾಗಿರುತ್ತವೆ ಈ ಮೊದಲು ಈ ಮಿತಿ 20 ಕೋಟಿ ರೂಪಾಯಿ ಆಗಿತ್ತು